ಎಲೆಕ್ಷನ್ ಟೈಮ್ನಲ್ಲಿ ಬೆಂಗಳೂರಲ್ಲಿ ಮತ್ತೊಂದು ಧರ್ಮದಂಗಲ್ ಧರ್ಮದಂಗಲ್ ಕಳೆದ ವರ್ಷದಿಂದ ತಾರಕದಲ್ಲಿರುವಂಥ ವಿಚಾರ ಧರ್ಮ ರಾಜಕಾರಣ ಮತ್ತು ಅದನ್ನು ಬೆಳೆ ಬೇಯಿಸಿಕೊಳ್ಳುವಂಥ ಅನೇಕರನ್ನ ನಾವು ನೋಡ್ತಾ ಇದ್ದೇವೆ ಈಗ ಎಸ್ ಪಿ ರಸ್ತೆಗೆ ಕಿಡಿಗೇಡಿಗಳ ಈ ಒಂದು ಧರ್ಮ ದಂಗಲ್ ಪಿತೂರಿ ಕಾಲಿಟ್ಟಿದೆ ಮುಸ್ಲಿಂ ವ್ಯಾಪಾರಿಗಳು ಜಿಹಾದಿಗಳು ಅಂತ ಎಸ್ ಪಿ ರೋಡ್ನಲ್ಲಿ ಪ್ರಚಾರ ಮಾಡಲಾಗ್ತಾ ಇದೆ ಹೀಗಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಎಸ್ ಪಿ ರೋಡ್ ವ್ಯಾಪಾರಿಗಳು ಒಗ್ಗಟ್ಟಾಗಿ ಹಲಸೂರು ಗೇಟ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ವ್ಯಾಪಾರಸ್ಥರು ರಾಜ್ಯದ ಎಲೆಕ್ಟ್ರಾನಿಕ್ ವಸ್ತುಗಳ ಅತಿದೊಡ್ಡ ಮಾರುಕಟ್ಟೆ ನಮಗೆ ಗೊತ್ತಿದೆ ಎಸ್ ಪಿ ರೋಡ್ ಇಟ್ಸ್ ವೆರಿ ಪಾಪ್ಯುಲರ್ ಮುಸ್ಲಿಮರು ಇಲ್ಲಿ ವ್ಯಾಪಾರ ಮಾಡಿ ಜಿಹಾದಿಗಳಾಗ್ತಾರೆ ಅಂತ ಅಪಪ್ರಚಾರ ಮಾಡಲಾಗ್ತಾ ಇದೆ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ಅಪಪ್ರಚಾರ ಮಾಡ್ತಾ ಇದ್ದಾರೆ ಕಿಡಿಗೇಡಿಗಳು ಹಾಗಾಗಿ ಅದನ್ನು ಖಂಡಿಸಿ ಹಲಸೂರು ಗೇಟ್ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಅಲ್ಲಿಯ ವ್ಯಾಪಾರಸ್ಥರು ಮನನೊಂದಂತ ವ್ಯಾಪಾರಸ್ಥರು ಮನನೊಂದ ಮುಸ್ಲಿಂ ವ್ಯಾಪಾರಿ ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳೆತಿದ್ದೀರಾ ಹಾಗಾದ್ರೆ ನಿಮ್ಮ ತರಕಾರಿಗಳನ್ನು ಒಂದು ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಕರ್ನಾಟಕ ವಾಯ್ಸ್ ಆಫ್ ಪಬ್ಲಿಕ್ ಇಮ್ರಾನ್ ಪಾಷಾ ಕಾರ್ಯದರ್ಶಿ ಟು ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಹಲಸೂರು ಗೇಟ್ ಡಿವಿಷನ್ ಬೆಂಗಳೂರು ಎಸ್ ಅಲ್ಲಿ ಕಂಪ್ಲೇಂಟ್ ಲಾಂಚ್ ಮಾಡಲಾಗಿದೆ ಅಂದರೆ ಎಲೆಕ್ಟ್ರಾನಿಕ್ ವಸ್ತುಗಳ ಹಬ್ ಅಂತೀವಿ ಒಂದು ಏನಾದರೂ ಎಲೆಕ್ಟ್ರಾನಿಕ್ ವಸ್ತು ಬೇಕಾದರೆ ಲ್ಯಾಪ್ಟಾಪು ಕಂಪ್ಯೂಟರು ಮೊಬೈಲ್ಸ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಓವರ್ ಆಲ್ ಈ ಎಲೆಕ್ಟ್ರಾನಿಕ್ ಅಂತ ಹೆಸರು ಕೇಳಿದ ತಕ್ಷಣ ನಮ್ಗೆ ನೆನಪಾಗುತ್ತೆ ಎಸ್ ಪಿ ರೋಡ್ ಅಲ್ಲಿ ಬಹುತೇಕರು ಮುಸ್ಲಿಮರು ವ್ಯಾಪಾರಿಗಳಿದ್ದಾರೆ ಮುಸ್ಲಿಂ ವ್ಯಾಪಾರಿಗಳಿದ್ದಾರೆ ಅಲ್ಲಿ ಇಂಥ ಒಂದು ಪೋಸ್ಟ್ ಇದೆ ಏನು ಇವರೆಲ್ಲ ಜಿಹಾದಿಗಳು ಅಂಥೇಳಿ ಯಾರು ಮುಸ್ಲಿಂ ವ್ಯಾಪಾರಿಗಳು ಹಾಗಾಗಿ ಈ ಒಂದು ಅಪಪ್ರಚಾರವನ್ನು ಖಂಡಿಸಿ ಮೆಟ್ಟಿಲೇರಿದ್ದಾರೆ ಅಲ್ಲಿಯ ಮುಸ್ಲಿಂ ವ್ಯಾಪಾರಿಗಳು ಓಕೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಕ್ರೈಮ್ ಬ್ಯೂರೋ ಕರೆಸ್ಪಾಂಡೆಂಟ್ ಅಶ್ವಥ್ ಅಶ್ವಥ್ ಎಸ್ ಪಿ ರೋಡ್ ಅಂತ ಹೇಳಿದ ತಕ್ಷಣವೇ ನಮಗೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ನೆನಪಾಗ್ತವೆ ಏನೇ ಬೇಕಾದರೂ ಅಲ್ಲಿ ಹೋಗ್ರಪ್ಪ ಎಲ್ಲ ಸಿಗುತ್ತೆ ತುಂಬ ನಿಮಗೆ ಬೇಕಾದಂಥ ಬೆಲೆಯಲ್ಲಿ ಸಿಗುತ್ತೆ ಅಂತ ನಾವೆಲ್ಲ ಅಂದ್ಕೊಂಡಿರ್ತೀವಿ ಈಗ ಮುಸ್ಲಿಂ ವ್ಯಾಪಾರಿಗಳ ಮೇಲೆ ಈ ಅಪಪ್ರಚಾರ ಈ ಟೈಮಲ್ಲಿ ಯಾಕೆ ಮಾಡ್ತಾ ಇದ್ದಾರೆ ಯಾರು ಮಾಡ್ತಾ ಇದ್ದಾರೆ ಸದ್ಯದ ಸ್ಟೇಟಸ್ ಏನು ಪೊಲೀಸರು ಏನು ಹೇಳಿದ್ದಾರೆ ಎಸ್ ಕುಡಿ ಗೋಹೆಡ್ ರಾಘವ ಸೂರ್ಯ ಏನು ಇಂತಹ ಒಂದು ವಿಚಾರ ಏನು ಮಲೆನಾಡು ಆ ಒಂದು ಭಾಗಗಳಲ್ಲಿ ನಾವು ನೋಡ್ತಾ ಇರ್ಬೋದು ಅಂದ್ರೆ ಧರ್ಮ ದಂಗಲ್ ವಿಚಾರಕ್ಕೆ ಸಂಬಂಧಪಟ್ಟಂತಂದ್ರೆ ಏನು ಮಂಗಳೂರು ಕರಾವಳಿ ಮಂಗಳೂರು ಕರಾವಳಿ ಆ ಒಂದು ಸುತ್ತಮುತ್ತ ಭಾಗದಲ್ಲಿ ಈ ತರಹದೊಂದು ಇಶ್ಯೂಗಳನ್ನ ನಾವು ನೋಡ್ತಾ ಇರ್ಬೋದು ಆದ್ರೆ ಇತ್ತೀಚೆಗೆ ಕಳೆದ ಎರಡು ಮೂರು ದಿನಗಳಿಂದ ಏನು ಬೆಂಗಳೂರಿನ ಎಸ್ ಪಿ ರೋಡ್ ಅಂದ್ರೆ ಎಸ್ ಪಿ ರೋಡ್ ಅಲ್ಲಿ ಈಗಾಗಲೇ ನೀವು ಹೇಳ್ದಂಗೆ ಎಲೆಕ್ಟ್ರಾನಿಕ್ ಐಟಮ್ಸ್ ಗಳಿಗೆ ಫೇಮಸ್ ಆಗಿರುವಂತಹ ಒಂದು ಏರಿಯಾ ಅಂದ್ರೆ ಅಲ್ಲಿ ಯಾವುದೇ ಒಂದು ಏನು ಕಾರ್ಗಳ ಬಿಡಿ ಭಾಗಗಳು ಕೂಡ ಅಲ್ಲಿ ಸಿಗ್ತವೆ ಸೊ ಹಾಗಾಗಿ ಅಲ್ಲಿ ಎಲ್ಲಾ ವರ್ಗದ ಜನರು ಕೂಡ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ತಾರೆ ಆದ್ರೆ ಇಲ್ಲಿ ಈಗ ಏನಂತಂದ್ರೆ ಇಲ್ಲೂ ಕೂಡ ಅಂದ್ರೆ ಎಸ್ ಪಿ ರೋಡ್ ಅಲ್ಲೂ ಕೂಡ ಒಂದು ಧರ್ಮ ದಂಗಲ್ ಶುರುವಾಗಿರುವಂತದ್ದು ಅಂದ್ರೆ ಕೆಲವು ಮುಸ್ಲಿಂ ವ್ಯಾಪಾರಿಗಳು ಜಿಹಾದಿಗಳಾಗ್ತದ್ರೆ ಅಂದ್ರೆ ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಜಿಹಾದಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನ ಈಗ ಕೆಲವರು ಆರೋಪ ಮಾಡ್ತಾರೆ ಬಂದರು ಸೊ ಹಾಗಾಗಿ ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ವ್ಯಾಪಾರಸ್ಥರು ಈಗ ಏನು ಪೊಲೀಸ್ ಠಾಣೆಯ ಮೆಟ್ಟಿಲೇರಿರುವಂತದ್ದು ಅಂದ್ರೆ ಕೆಲವೊಂದ್ ಕಡೆ ನಮ್ಮ ವ್ಯಾಪಾರಕ್ಕೆ ಅಂದ್ರೆ ಅಡೆತಡೆ ಉಂಟು ಮಾಡ್ತಾರೆ ಈ ರೀತಿಯಾದಂತಹ ಒಂದು ಇಶ್ಯೂನ ಇಟ್ಕೊಂಡು ವ್ಯಾಪಾರಕ್ಕೆ ಎಲ್ಲ ಒಂದ್ ಕಡೆ ಕಡಿವಾಣ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದಷ್ಟು ಈಗ ಇಶ್ಯೂ ಈಗ ಶುರುವಾಗಿರುವಂತದ್ದು ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಅಲ್ಲಿನ ಕೆಲವು ವ್ಯಾಪಾರಸ್ಥರು ಒಂದಷ್ಟು ಯೂಟ್ಯೂಬ್ ಚಾನೆಲ್ಗಳ ಮೇಲೆ ಮತ್ತೆ ಒಂದಷ್ಟು ಅಲ್ಲಿನ ಕಿಡಿಗೇಡಿಗಳ ಮೇಲೆ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೂಡ ಕೊಟ್ಟಿರುವಂತದ್ದು ಅಂದ್ರೆ ಈ ರೀತಿಯಾದಂತಹ ಇಶ್ಯೂ ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಇಶ್ಯೂನ ಮಾಡ್ಕೊಂಡ್ರೆ ಎಲ್ಲ ಒಂದ್ ಕಡೆ ನಮಗೂ ಕೂಡ ವ್ಯಾಪಾರಕ್ಕೂ ಕೂಡ ತುಂಬಾ ತೊಂದರೆ ಆಗುತ್ತೆ ಮತ್ತೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ ಈಗ ಕಂಪ್ಲೇಂಟ್ ಲಾಂಚ್ ಮಾಡಿದವ್ರ ಮೇಲೆ ಅವ್ರಿಗೇನಾದ್ರೂ ಅನುಮಾನ ಇದೆಯಾ ಈ ಮುಸ್ಲಿಂ ವ್ಯಾಪಾರಿಗಳಿಗೆ ಇಂಥವ್ರು ಮಾಡಿಸಿದ್ದಾರೆ ಅಂತ ಏನಾದ್ರು ಇದೆಯಾ ಕ್ಲಾರಿಟಿ ಇದೆಯಾ ರಾಘವ ಸೂರ್ಯ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಒಂದಷ್ಟು ಯೂಟ್ಯೂಬ್ ಚಾನೆಲ್ ಗಳನ್ನ ಬಳಸಿಕೊಂಡು ಈ ರೀತಿಯಾದಂತಹ ಒಂದು ಕೃತ್ಯಕ್ಕೆ ಕೈ ಹಾಕಿದರೆ ಕೆಲವು ಕಿಡಿಗೇಡಿಗಳು ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿರೋ ಹಾಗಾಗಿ ಗಾಟ್ ಇಟ್ ಥ್ಯಾಂಕ್ ಯು ಅಶ್ವಥ್ ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳೀತಿದ್ದೀರಾ ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ